ಇವಾಗ ಹಸುಗಳ ಕೊಟ್ಟಿಗೆ ರಚನೆ ಹೇಗಿರಬೇಕು ಒಂದೊಂದು ಹಸುಗಳಿಗೆ ನಿಲ್ಲಕ್ಕೆ ಜಾಗ ಎಷ್ಟು ಬೇಕು ಆ ಕೊಟ್ಟಿಗೆ ರಚನೆಯಲ್ಲಿ ಅವಕ್ಕೆ ಬೇಕಾಗುವಂತ ಅನುಕೂಲಗಳನ್ನು ಏನು ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಸ್ವಲ್ಪ ವಿವರಣೆಗಳನ್ನು ನಾನು ತಿಳಿಸುತ್ತೇನೆ ಮತ್ತೆ ನಾವೇ ಮಾಡೋದ್ರಿಂದ ನಮ್ಮ ದೈಹಿಕ ಪರಿಶ್ರಮ ಕಮ್ಮಿ ಆಗುತ್ತೆ ಇಲ್ಲಂದ್ರೆ ಬುಟ್ಟಿಯಲ್ಲಿ ಹೊತ್ತುಕೊಂಡು ಹೋಗಿ ಒಂದೊಂದೇ ಹಾಕೋದು ಮಾಡೋದು ಅದು ಟೈಮ್ ವೇಸ್ಟ್ ದೈಹಿಕವಾಗಿ ನಾವು ಪರಿಶ್ರಮ ಹೊಂದಬೇಕಾಗುತ್ತೆ ಹೊರಗಡೆಯಿಂದ ಯಥೇಚ್ಛ ಗಾಳಿ ಬೆಳಕು ಒಳಗಡೆ ಬರ್ತಾ ಇರಬೇಕು ನಾವು ಹಟ್ಟಿ ತೊಳೆದ್ರೆ ಹೊರಗಡೆಯಿಂದ ಗಾಳಿ ಬೆಳಕಿನಿಂದಾಗಿ ಒಳಗಡೆ ಡ್ರೈ ಆಗಿರಬೇಕು ಯಾವಾಗಲೂ ಎನಿ ಟೈಮ್ ಡ್ರೈ ಆಗಿರಬೇಕು ನಾನು ಬಲರಾಮ ಕ್ಷತ್ರಿಯ ಅಂತ ಇವಾಗ ಹಸುಗಳ ಕೊಟ್ಟಿಗೆ ರಚನೆ ಹೇಗಿರಬೇಕು ಒಂದೊಂದು ಹಸುಗಳಿಗೆ ನಿಲ್ಲಕ್ಕೆ ಜಾಗ ಎಷ್ಟು ಬೇಕು ಆ ಕೊಟ್ಟಿಗೆ ರಚನೆಯಲ್ಲಿ ಅವಕ್ಕೆ ಬೇಕಾಗುವಂತ ಅನುಕೂಲಗಳನ್ನು ಏನು ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಸ್ವಲ್ಪ ವಿವರಣೆಗಳನ್ನು ನಾನು ತಿಳಿಸುತ್ತೇನೆ ಒಂದು ಹಸುಗಳು ನಿಲ್ಲಕ್ಕೆ 4 ಅಡಿ ಕನಿಷ್ಠ ಪಕ್ಷ 4 ರಿಂದ 8 ಅಡಿ ಗ್ಯಾಪ್ ಒಂದು ಹಸುವಿಗೆ ಕೊಡಲೇಬೇಕು ಯಾಕಂದ್ರೆ ಅದಕ್ಕೆ ನೆಲಹಾಸುವಾಗಿ ಮ್ಯಾಟ್ ಅನ್ನು ಹಾಕಬೇಕಾಗುತ್ತೆ ಮ್ಯಾಟ್ ಬರುವಂತದ್ದು 4/6 ಆ 4/6 ಮ್ಯಾಟ್ ಹಾಕಿದ ನಂತರ ಅದರ ಕೆಳಗಡೆ ಪ್ಲೇಸ್ ಅನ್ನೋದು ಒಂದು 2 ಅಡಿ ಇಡಬೇಕಾಗುತ್ತೆ ಯಾಕಂದ್ರೆ ನಮಗೆ ಕ್ಲೀನ್ ಮಾಡಲಿಕ್ಕೆ ಅದು ಸಗಣಿ ಹಾಕಿದ್ದು ಕ್ಲೀನ್ ಮಾಡಿ ತೆಗೆಯುವಾಗ ಮತ್ತೆ ಎರಡನೇದಾಗಿ ಕರು ಹಾಕುವ ಸಂದರ್ಭದಲ್ಲಿ ಅದಕ್ಕೆ ಜಾಗ ಜಾಸ್ತಿ ಬೇಕಾಗುತ್ತೆ ಆ ಕರು ತುಂಬಾ ಇಕ್ಕಟ್ ಇಕ್ಕಟ್ ಇಟ್ಕೊಂಡ್ಬಿಟ್ರೆ ಆ ಕರುಗೆ ಪೆಟ್ಟಾಗುತ್ತೆ ಇದು ಕರು ಹಾಕುವಂತ ಜಾಗಕ್ಕೆ ಕರು ಹಾಕುವಂತ ಜಾಗ ಇಕ್ಕಟ್ಟಾಗಾದಾಗ ದನಕ್ಕೂ ಸಮಸ್ಯೆ ಕರುವಿಗೂ ಸಮಸ್ಯೆ ಆಗುತ್ತೆ ನಾವು ಕೆಲಸ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಆದ್ರಿಂದ ಕನಿಷ್ಠ ಪಕ್ಷ 8 ಅಡಿ ಇಡಲೇಬೇಕು ನಾವು ಇಲ್ಲಿ ಜಾಸ್ತಿ ಇಟ್ಟಿದೀವಿ ಅಂದ್ರೆ 8 ಅಡಿ ದಲ ನಿಲ್ಲುವಂತ ಜಾಗ ಇಟ್ರೆ ಮೇಲ್ಗಡೆ ಪ್ಲಾಟ್‌ಫಾರ್ಮ್ ಇಟ್ಟು ಎರಡು ಭಾಗ ಮಾಡಿದ್ರಿಂದ ನಮ್ಮ ಪ್ಲೇಸಸ್ ಜಾಸ್ತಿ ಸಿಕ್ಕಿದೆ 2 2 4 ಇಲ್ಲೊಂದು 3 ಮಧ್ಯದಲ್ಲೇ ನಮಗೆ 7 ಅಡಿ ಗ್ಯಾಪ್ ಸಿಕ್ಕಿರೋದ್ರಿಂದ ಆ ಕಡೆ ಈ ಕಡೆ ಓಡಾಡಲಿಕ್ಕೆ ಆರಾಮ ಆಗುತ್ತೆ ಮತ್ತೆ ಡೈರಿ ಫಾರ್ಮ್ ಮಾಡುವವರು ಈ ಸಿಸ್ಟಮ್ ನಲ್ಲಿ ಮುಖಕ್ಕೆ ಮುಖಕ್ಕಿಂತ ಬಾಲಕ್ಕೆ ಬಾಲ ಎರಡು ವಿಧ ಇದೆ ಇದರಲ್ಲಿ ಒಂದು ದನಗಳ ಫೇಸ್ ಇಂದ ಫೇಸಿಗೆ ಆ ಎರಡನೇದಾಗಿ ಬಾಲದಿಂದ ಬಾಲಕ್ಕೆ ಫೇಸ್ ಟು ಫೇಸ್ ಮಾಡೋದ್ರಕ್ಕಿಂತ ಬಾಲದಿಂದ ಬಾಲಕ್ಕೆ ಮಾಡೋದು ಅನುಕೂಲ ಯಾಕಂತ ಹೇಳಿದ್ರೆ ನಾವು ಅವು ಸಗಣಿ ಹಾಕೋದೆಲ್ಲ ಹಿಂಬದಿಗೆ ಹಾಕಿದಾಗ ನಾವು ಮಧ್ಯದಲ್ಲಿ ಟ್ರಾಲಿ ಇಟ್ಕೊಂಡು ಆ ಸಗಣಿನೆಲ್ಲ ಹಾಕೊಳ್ಳಕ್ಕೆ ಚೆನ್ನಾಗಾಗುತ್ತೆ ಈ ರೀತಿ ಟ್ರಾಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಯಾವ ಸೈಡ್ ಅಲ್ಲಿ ಗೊಬ್ಬರ ಬಿದ್ದರೂ ಸಹ ನಾವು ತೆಗೆದು ಹಾಕೊಳ್ಳಕ್ಕೆ ಈಜಿ ಆಗುತ್ತೆ ಮತ್ತೆ ನಾವೇ ಮಾಡೋದ್ರಿಂದ ನಮ್ಮ ದೈಹಿಕ ಪರಿಶ್ರಮ ಕಮ್ಮಿ ಆಗುತ್ತೆ ಇಲ್ಲಂದ್ರೆ ಬುಟ್ಟಿಯಲ್ಲಿ ಹೊತ್ತುಕೊಂಡು ಹೋಗಿ ಒಂದೊಂದೇ ಹಾಕೋದು ಮಾಡೋದು ಅದು ಟೈಮ್ ವೇಸ್ಟ್ ದೈಹಿಕವಾಗಿ ನಾವು ಪರಿಶ್ರಮ ಹೊಂದಬೇಕಾಗುತ್ತೆ ಆದ್ರಿಂದ ಇಷ್ಟು ಜಾಗ ಅಲ್ಲಿಂದ ಇಲ್ಲಿಗೆ ನಮಗೆ 6 ಅಡಿ ಬಂದ್ರೆ ಇಲ್ಲಿಂದ ಇಲ್ಲಿಗೆ 2 ಅಡಿ ಟೋಟಲ್ 8 ಅಡಿ ನಾವು ಕೊಟ್ಟಿರ್ತೀವಿ ಆದ್ರಿಂದ ಆರಾಮಾಗಿ ಇರ್ತವೆ ತೊಂದರೆ ಇಲ್ಲ 4 ಅಡಿ ನಾವು ಕೊಟ್ಟಿರ್ತೀವಿ 4 ರಿಂದ 5 ಅಡಿ ಕೊಟ್ಟರು ಸಾಕು ಪರವಾಗಿಲ್ಲ ಆದ್ರೆ 4 ಅಡಿ ಎಂತ ದೊಡ್ಡ ದನಗಳಾದರೂ 4 ಅಡಿ ಇಂದ ಆ 8 ಅಡಿ ಕೊಡುವಂತದ್ದು ಮ್ಯಾಕ್ಸಿಮಮ್ ಸಾಕಾಗುತ್ತೆ ಏನು ಸಮಸ್ಯೆ ಬರಲ್ಲ ಹೈಟ್ ಅನ್ನೋದು ಈಗ ಇಲ್ಲಿ ನಮ್ಮ ಏರಿಯಾಕ್ಕೆ ನಾವು ಹೇಳೋದಾದ್ರೆ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ಒಂದು 18 ಫೀಟ್ ಹೈಟ್ ನಾವು ಏರ್ಸಲೇಬೇಕು ಯಾಕಂದ್ರೆ ನಾವು ಶೀಟ್ ಹಾಕಿರ್ತೀವಿ ಟಾಟಾ ಶೀಟ್ ಗಳನ್ನು ಹಾಕಿರ್ತೀವಿ ಬೇಸಿಗೆಯಲ್ಲಿ ವಿಪರೀತ ಸೆಕೆ ಇರುತ್ತೆ ಮೇಲ್ಗಡೆಯಿಂದ ಹೀಟ್ ಅನ್ನೋದು ಕೆಳಗಡೆ ಬರುತ್ತೆ ಆ ಕೆಳಗಡೆ ಬಂದಾಗ ಅದಕ್ಕೆ ತುಂಬಾ ಹೀಟ್ ಜಾಸ್ತಿ ಆಗುತ್ತೆ ಸೆಕೆ ಜಾಸ್ತಿ ಆಗುತ್ತೆ ಮತ್ತೆ ಎರಡು ಸೈಡ್ ಇಂದ ಆದಷ್ಟು ಫುಲ್ ಸುತ್ತು ಓಪನ್ ಇಡಬೇಕು ಬೇರೆ ಪ್ರಾಣಿಗಳು ಪಕ್ಷಿಗಳು ಬಾರದಿದ್ದಾಗ ಗ್ರಿಲ್ ಹಾಕಿ ಬಿಡಬೇಕು ಹೊರಗಡೆಯಿಂದ ಯಥೇಚ್ಛ ಗಾಳಿ ಬೆಳಕು ಒಳಗಡೆ ಬರ್ತಾ ಇರಬೇಕು ನಾವು ಹಟ್ಟಿ ತೊಳೆದ್ರೆ ಹೊರಗಡೆಯಿಂದ ಗಾಳಿ ಬೆಳಕಿನಿಂದಾಗಿ ಒಳಗಡೆ ಡ್ರೈ ಆಗಿರಬೇಕು ಯಾವಾಗಲೂ ಎನಿ ಟೈಮ್ ಡ್ರೈ ಆಗಿರಬೇಕು ಮತ್ತೆ ಸಿಕ್ಕಾಪಟ್ಟೆ ಸೆಕೆ ಇದ್ದಾಗ ಫ್ಯಾನಿನ ವ್ಯವಸ್ಥೆ ಮಾಡ್ಕೊಳ್ಳೋದು ಅದಾದ ನಂತರ ಫ್ಯಾನಿಗೂ ಸಹ ಹಾಕಿದ್ರು ಸಹ ಅವು ಹೀಟ್ ಕಮ್ಮಿ ಆಗಲ್ಲ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡ್ಕೋಬೇಕು ನಾವು ಚಿಕ್ಕ ಚಿಕ್ಕದಾಗಿ ಬಟನ್ ಸ್ಪ್ರಿಂಕ್ಲರ್ ಅಂತಾರೆ ಅದಕ್ಕೆ ಫಾಗರ್ ತರ ಸ್ಪ್ರೇ ಆಗುತ್ತೆ ಯಾವಾಗ ಅವಕ್ಕೆ ಉಸಿರಾಡಲಿಕ್ಕೆ ಅಂದ್ರೆ ವಿಪರೀತ ದೆಗೆ ಬಿಡ್ತಾವೆ ಬಾಯಿಂದ ಉಸಿರಾಡಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಅಂತ ಸಮ್ಮರ್ ನಲ್ಲಿ ನಾವು ಈ ಸ್ಪ್ರಿಂಕ್ಲರ್ ಗಳನ್ನು ಹಾಕಿ ಬಿಡ್ತೀವಿ ಅದು ಏನಾಗುತ್ತೆ ಹನಿ ಹನಿಯಾಗಿ ನೀರು ಬಿಡುತ್ತೆ ಮೈ ಮೇಲೆ ಅವು ಟೆಂಪರೇಚರ್ ಎಷ್ಟು ಏರಿದ್ರು ಸಹ ಒಂದು ವಿದಿನ್ 5 ಟು 10 ಮಿನಿಟ್ಸ್ ಅಲ್ಲಿ ಕೂಡಲೇ ಡೌನ್ ಆಗಿ ಬಿಡುತ್ತೆ ಅವು ರೆಗ್ಯುಲರ್ ಕಂಡೀಷನ್ ಗೆ ಬಂದ್ಬಿಡ್ತಾವೆ ಬಾಣಿಯೂ ಅಷ್ಟೇ ವಿಶಾಲವಾಗಿರಬೇಕು ಎಷ್ಟು ನಾವು ಮೇವು ಹಾಕಿದ್ರು ಸಹ ತಿನ್ನಲಿಕ್ಕೆ ಅವಕ್ಕೆ ಅನುಕೂಲ ಆಗಬೇಕು ಎಷ್ಟು ಜಾಸ್ತಿ ಸ್ಪೇಸಸ್ ಇಡ್ತೀವೋ ಅವು ಕೆಳಗಡೆ ಹಾಕಳಲ್ಲ ಕಾಲ್ ಕೆಳಗಡೆ ಹಾಕೊಳ್ಳೋದು ಮಾಡೋದು ಏನು ಇರಲ್ಲ ಮತ್ತೆ ಕ್ಲೀನ್ ಆಗಿ ಟೈಲ್ಸ್ ಕೂರಿಸೋದ್ರಿಂದ ಪಾಚಿ ಹಿಡಿಯೋದಿಲ್ಲ ಕ್ಲೀನ್ ಮಾಡಲಿಕ್ಕೆ ಈಜಿ ಆಗುತ್ತೆ ಬರೇ ಸಿಮೆಂಟ್ ಹಾಕೋದ್ರಕ್ಕಿಂತ ಕಡಿಮೆ ರೇಟ್ ಇದ್ರೆ ಟೈಲ್ಸ್ ಗಳು ಸಿಗ್ತವೆ ಅದನ್ನ ಹಾಕಿ ಕ್ಲೀನ್ ಅಪ್ ಫಿನಿಶ್ ಕೊಟ್ರೆ ಅವಾಗ ನೈಸ್ ಇರೋದ್ರಿಂದ ಪಾಚಿ ಕಟ್ಟದೆ ಇರೋದ್ರಿಂದ ನಾವು ಏನೇ ಮೇವು ಹಾಕಿದ್ರು ಸಹ ಗುಣಮಟ್ಟದ ಮೇವುಗಳನ್ನು ನೀಟಾಗಿ ತಿನ್ಕೊಂಡಿರ್ತವೆ ಅವು ಹೆಲ್ದಿ ಆಗಿರ್ತವೆ ಮತ್ತೆ ಸಿಮೆಂಟಿನ ಬಾಣಿ ಎಲ್ಲ ಮಾಡಿದ್ರು ಸಹ ಪ್ರತಿದಿನ ಅದನ್ನ ಬ್ರಷ್ ಹಾಕಿ ತಿಕ್ಕಬೇಕು ಅದರಲ್ಲಿ ಪಾಚಿ ಕಟ್ಟಿಕೊಳ್ಳದೆ ಇರೋ ರೀತಿ ನೋಡ್ಕೋಬೇಕಾಗತ್ತೆ ಆವಾಗ ಕೆಲಸ ಜಾಸ್ತಿ ಆಗುತ್ತೆ ಬಟ್ ಇದನ್ನ ಹಾಕಿದಾಗ ಆ ಕೆಲಸಗಳು ಕಮ್ಮಿ ಆಗುತ್ತೆ ವಾರಕ್ಕೆ ಜಾಸ್ತಿ ಗಲ್ಲಿಜಿದ್ರೆ ಒಂದ್ಸಲಿ ಬ್ರಷ್ ಅಲ್ಲಿ ತಿಕ್ಕಿಬಿಟ್ರೆ ಕೂಡಲೇ ಹೋಗುತ್ತೆ ಈ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ದನಗಳ ಹೆಲ್ದಿ ಆಗಿರ್ತವೆ ಈ ರೀತಿ ರಚನೆ ಅನುಕೂಲ ಯಾರೇ ಮಾಡಿದ್ರು ಸಹ ಮತ್ತೆ ನೀರು ಅಷ್ಟೇ ನೀರು ಹೋಗುವಂತದ್ದು ನಾವೀಗ ಬಾಣಿಗೆ ನೀರು ಬಿಟ್ಟಾಗ ಕ್ಲೀನ್ ಆಗಿ ಹೊರಗಡೆಯಿಂದ ಹೋಗುವಂತದ್ದು ಆ ವ್ಯವಸ್ಥೆಗಳನ್ನೆಲ್ಲ ನಾವು ಒಂದ್ ಸೈಡಿಗೆ ಅದಕ್ಕೆ
ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಕೊಟ್ಟಿದ್ದೀವಿ. ಆ ಕ್ಯಾಪ್ ಅನ್ನು ಎತ್ತು ಬಿಟ್ರೆ ಎಷ್ಟೇ ನೀರು ಬಾಣಿಯಲ್ಲಿ ನೀರಿದ್ರು ಎಲ್ಲ ಕೆಳಗಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ಅದೇ ರೀತಿ ಮತ್ತೊಂದು ಗೇಟ್ ವೆಲ್ ಕೊಟ್ಟಿದ್ದೀವಿ, ಅದು ಆನ್ ಮಾಡಿದ ತಕ್ಷಣ ಅದರಲ್ಲಿ ಒಳ್ಳೆ ನೀರು ಸಪ್ಲೈ ಆಗುತ್ತೆ ಒಳಗಡೆ. ಈ ರೀತಿ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಮತ್ತೆ ಬಾಣಿಂದ ಎತ್ತಿ ಹಾಕೋದು ಮಾಡೋದು ಆ ಕೆಲಸಗಳು ಏನೂ ಇಲ್ಲ. ಮತ್ತೆ ಡೈರೆಕ್ಟ್ ಆಗಿ ಅದು ಎಷ್ಟೇ ವೇಸ್ಟ್ ನೀರಿದ್ರು ಸಹ ಇವುಗಳಿಗೆ ಹುಲ್ಲು ಬೆಳೆಸ್ತೀವಲ್ಲ ಆ ಬೆಳೆಸುವ ಜಾಗಕ್ಕೆ ನೀರು ಡೈರೆಕ್ಟ್ ಆಗಿ ಹೋಗ್ಬಿಡುತ್ತೆ. ಆದ್ರಿಂದ ಅವಕ್ಕೆ ಅಡಿಷನಲ್ ನೀರು ಕೊಡುವ ಅವಶ್ಯಕತೆ ಇಲ್ಲ. ಈ ಹಟ್ಟಿ ತೊಳೆದಿರುವಂಥ ನೀರುಗಿರು ಎಲ್ಲವೂ ಸಹ ಅಲ್ಲಿಗೆ ಹೋಗುತ್ತೆ. ಆ ರೀತಿ ವ್ಯವಸ್ಥೆ ಮಾಡ್ಕೋಬೇಕು. ಅದು ವೇಸ್ಟ್ ಆಗಿ ಎಲ್ಲ ಹೊರ್ಕೊಂಡು ಹೋಗುದು, ನಮ್ಗೆ ಅನಾನುಕೂಲವಾಗಿ ಎಲ್ಲ ಹೋಗುತ್ತೆ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಆ ರೀತಿ ಮಾಡ್ಕೊಳ್ಳದೆ ಎಲ್ಲ ವ್ಯವಸ್ಥಿತವಾಗಿ ಹಟ್ಟಿ ತೊಳೆದ ನೀರೇ ಇರಲಿ, ಆ ಉಚ್ಚೊಯ್ದು ಗಂಜಲ ಇರಲಿ, ಅಥವಾ ಬಾಣಿಯಲ್ಲಿ ಎಕ್ಸ್ಟ್ರಾ ಇರುವಂಥ ನೀರುಗಳೇ ಇರಲಿ, ಅಥವಾ ಪಾತ್ರೆ ತೊಳಿತೀವಿ ಮತ್ತೊಂದು ತೊಳಿತೀವಿ ಆ ನೀರುಗಳೇ ಇರಲಿ, ನಾವೇನು ಹುಲ್ಲು ಅವುಕ್ಕಾಗಿ ಬೆಳೆಸ್ತೀವಿ ಸಂಪೂರ್ಣವಾಗಿ ಅದಕ್ಕೆ ಹೋಗುವಾಗ ಮಾಡಿಕೊಂಡ್ರೆ ನಮ್ಮ ಬೇಸಿಗೆಯಲ್ಲಿ ಜಾಸ್ತಿ ನೀರಿಲ್ಲದೆ ಹಸಿರುಗಳು ಗುಣಮಟ್ಟದ ಹಸಿರುಗಳು ಚೆನ್ನಾಗಿ ಬರುತ್ತೆ. ಇದಿಷ್ಟು ವ್ಯವಸ್ಥೆ ಮಾಡಿಕೊಂಡ್ರೆ ಯಾರಿಗೂ ತೊಂದರೆಯೂ ಆಗಲ್ಲ, ಅಕ್ಕಪಕ್ಕದ ಮನೆಗಳಿದ್ದರೂ ಸಹ ತೊಂದರೆ ಆಗಲ್ಲ ಅವರಿಗೆ. ನಮಗೆ ಹುಲ್ಲು ಯಥೇಚ್ಛ ಬರ್ತದೆ ಮತ್ತು ನೀಟಾಗಿರುತ್ತೆ, ಹೊರಗಡೆ ಸುತ್ತಲೂ ಎಲ್ಲೂ ಗಲೀಜು ನಿಲ್ಲಲ್ಲ, ಎಲ್ಲೂ ಗೊಚ್ಚೆಗಳಿರಲ್ಲ, ನೀಟಾಗಿರುತ್ತೆ. ಮತ್ತು ಗೊಬ್ಬರನೂ ಅಷ್ಟೇ, ಸ್ಟೋರೇಜ್ ಮಾಡೋ ಜಾಗಕ್ಕೆ ಮಾಡಬೇಕು ಮಳೆ ನೀರು ಬೀಳದೇ ಇರೋ ರೀತಿ. ಆವಾಗ ವೇಸ್ಟ್ ಆಗಿ ನೀರು ಬಿದ್ದು ಅಲ್ಲೆಲ್ಲ ಹೋಗೋದು ಅಥವಾ ಹಟ್ಟಿಯಿಂದ ಒಳಗಡೆ ಪಾಸ್ ಆಗಿ ಬರುವುದು, ಈ ರೀತಿ ವ್ಯವಸ್ಥೆಗಳು, ಈ ರೀತಿ ಅನಾಹುತಗಳು ಆಗುವುದಿಲ್ಲ, ತೊಂದರೆ ಇರುವುದಿಲ್ಲ, ನೀಟಾಗಿರುತ್ತೆ. ದನಗಳು ಹೆಲ್ದಿ ಇರ್ತವೆ, ಸ್ವಲ್ಪ ಸೊಳ್ಳೆಗಳು ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ, ಬಂದೇ ಬರ್ತವೆ ಎಷ್ಟಂದರೂ ಸಹ ಬರ್ತವೆ. ಇನ್ನು ಚಿಕ್ಕ ಪುಟ್ಟದ ಮಾಡೋರು ಹೊಗೆ ಹಾಕೋದು ಮಾಡೋದೆಲ್ಲ ಮಾಡ್ತಾರೆ, ಬಟ್ ದೊಡ್ಡ ಮಟ್ಟದಲ್ಲಿ ಇಷ್ಟು ಸ್ಪೇಸ್ ಅಂದರೆ ಓಪನ್ ಪ್ಲೇಸ್ ಇಟ್ಟಾಗ ನಾವು ಹೊಗೆ ಹಾಕೋದು ಮಾಡೋದು ಏನು ಯೂಸ್ ಆಗಲ್ಲ, ಎಲ್ಲ ಹೊರಗಡೆ ಸ್ಪ್ರೆಡ್ ಆಗಿ ಹೋಗುತ್ತೆ. ಆದ್ದರಿಂದ ಈ ರೀತಿ ಮಾಡಿದಾಗ ಸ್ವಲ್ಪ ಅನುಕೂಲ ಆಗುತ್ತೆ, ದನಗಳು ಹೆಲ್ದಿ ಆಗಿರ್ತವೆ, ನಾವು ಆರಾಮಾಗಿರ್ತೀವಿ ಅಂತ ಹೇಳ್ತೀವಿ. ಜನಮನದ ಈ ಜೀವ